ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವುದು ಸರ್ಕಾರದ ಗುರಿಯಾಗಿದ್ದು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ವಿಶೇಷ ಅನುದಾನದಲ್ಲಿ ಸುಮಾರು 25 ಮಿನಿ ಟ್ರಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದರು. ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಮ್ಮ ನಿವಾಸದೆದುರಿಗೆ ಇಂದು ಮುಂಜಾನೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರು ವಾಲ್ಮೀಕಿ ನಿಗಮದಿಂದ ಮಂಜೂರಾದ 8,70,000 ರೂಪಾಯಿ ಮೌಲ್ಯದ ಸುಮಾರು 25 ಮಿನಿ ಟ್ರಕ್ಗಳನ್ನು ಎರಡನೇ ಹಂತವಾಗಿ 6 ಮಿನಿ ಟ್ರಕ್ಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಡಿಸಿಎಂ ಸವದಿಯವರು, ಯಾರು ಲೈಸೆನ್ಸ್ ಹೊಂದಿ ಚಾಲನೆ ಮಾಡುವ ಆಸಕ್ತಿ ಹೊಂದಿರುತ್ತಾರೋ ಅಂಥವರಿಗೆ ಅನುಕೂಲವಾಗಲಿ ಎಂದು ಹಾಗೂ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವುದರಿಂದ ಆ ವ್ಯಕ್ತಿ ಕುಟುಂಬ ಆರ್ಥಿಕವಾಗಿ ಸಬಲವಾಗುತ್ತದೆ ಎಂಬ ಉದ್ದೇಶದಿಂದ ಪರಿಶಿಷ್ಟ ಪಂಗಡ ಇಲಾಖೆಯಿಂದ ವಿಶೇಷ ಅನುದಾನದಿಂದ ಮಿನಿ ಟ್ರಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಈ ವಾಹನಗಳ ಸದುಪಯೋಗ ಮಾಡಿಕೊಂಡು ಯುವಕರು ಕುಟುಂಬಗಳ ಏಳಿಗೆಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀಶೈಲ್ ದುಲಾರಿ, ಬಾಬು ಹುಲ್ಯಾಳ್, ಶ್ರೀಶೈಲ್ ಗಸ್ತಿ, ಮಹಾದೇವ್ ಬಿಸಲ್ ನಾಯ್ಕ್, ಇಲಾಖೆಯ ಮ್ಯಾನೇಜರ್ ಮಹೇಶ್ ನಾವಿ, ಹೈಟೆಕ್ ಮೋಟರ್ಸ್ನ ವಿನಯ್ ಬಾಳಿಕಾಯ್, ಬಸವರಾಜ್ ತಂಗಡಿ, ಸಂಜಯ್ ಸೇರಿದಂತೆ ಸಮುದಾಯದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಜಿತ್ ಕಾಂಬ್ಳೆ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಚಿಕ್ಕೋಡಿ. ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕರಿಗೆ ಯಾರು ಲೈಸೆನ್ಸ್ ಅನ್ನು ಪಡ್ಕೊಂಡು ಚಾಲನೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇರುತ್ತೋ ಚಾಲಕನಾಗಿ, ಅಂಥವರಿಗೆ ದುಡಿಯ ಕೈಗಳಿಗೆ ಕೆಲಸಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಪರಿಶಿಷ್ಟ ಪಂಗಡ ಇಲಾಖೆಯಿಂದ ಸುಮಾರು 25 ಜನರಿಗೆ ಈ ಒಂದು ವಾಹನವನ್ನು ಕೊಡ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸುಮಾರು 8,00,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ವಾಹನಕ್ಕೆ 50% ಸಬ್ಸಿಡಿ, 50% ಬ್ಯಾಂಕ್ ಲೋನನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಒಂದು 2 ವರ್ಷದಲ್ಲಿ ಸಂಪೂರ್ಣ ಬ್ಯಾಂಕ್ ಲೋನನ್ನು ಮುಗಿಸಿ ಅವರಿಗೊಂದು ಉದ್ಯೋಗ ಸಿಗುತ್ತೆ, ಒಂದು ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕಾದ್ರೆ ಇಂಥ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ತಂದು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಂದು ಅರಿಕೆ ಮಾಡಿಕೊಟ್ಟಾಗ ವಿಶೇಷ ಅನುದಾನದಲ್ಲಿ, ಅಂದರೆ ಈ ತಾಲೂಕಿಗೆ 1-2 ಏನು ಬರ್ತಿತ್ತು ಅದನ್ನು ಹೊರತುಪಡಿಸಿ ವಿಶೇಷ ಅನುದಾನದಲ್ಲಿ ಸುಮಾರು 25 ವಾಹನಗಳನ್ನು ಇವತ್ತು ಪರಿಶಿಷ್ಟ ಪಂಗಡದ ಯುವಕರಿಗೆ ಒಂದು ಉದ್ಯೋಗವನ್ನು ಒಲಿಸಿಕೊಡ್ತಕ್ಕಂಥದ್ದು ಇದು ಸಾಧ್ಯ ಆಗಿದೆ. ಇದರಿಂದ ಅವರ ಬದುಕು ಹಸನಾಗಲಿ ಅಂತೇಳಿ ಅವರಿಗೆ ನಾನು ಶುಭವನ್ನು ಕೋರ್ತೀನಿ. ಮೊಬೈಲ್ ಬರತ್ತೆ ಹೊಡಿತೀನಿ ಬೇಡ ಅಡ್ಡಕೊಂಡ್ರೆ